ನಾಳೆ ಬೆಳಗ್ಗೆ ಗೋವಾಕ್ ಹೋಗ್ತಾ ಇದ್ದೀನಿ. ಗೋವಾದಲ್ಲಿ ನಾಳೆ ನಾಳಿದ್ದು ಎರಡು ದಿನ ಇದ್ದು ಪಕ್ಷದ ಪರವಾಗಿ ಪ್ರಚಾರ ಮಾಡಿ ಬರ್ತೀನಿ. ವೈಶ್ವಿ ದತ್ತ ಅವರು ಬಂದು ನಿಮ್ಮನ್ನ ಭೇಟಿಯಾದ್ರು, ಒಂದು ಮನವಿ ಕೂಡ ಕೊಟ್ರು. ವೈಶ್ವಿ ದತ್ತ ಅವ್ರು ಬಂದಿದ್ದರು ರೈತರ ಮುಖಂಡರುಗಳ ಜೊತೆ, ರೈತರ ಜೊತೆ ಬಂದಿದ್ರು. ಅವರು ರಾಗಿ ಖರೀದಿ ನಿಲ್ಲಿಸ್ಬಿಟ್ಟಿದ್ದಾರೆ, ಅದರಿಂದ ರೈತರಿಗೆ ಬಹಳ ತೊಂದರೆ ಆಗಿದೆ. ರಾಗಿ ಬೆಳೆದವರಿಗೆ ಅದನ್ನ ರಾಗಿ ಕೇಂದ್ರ ಮತ್ತೆ ಪ್ರಾರಂಭ ಮಾಡಿ ರಾಗಿ ಕೊಂಡ್ಕೋಬೇಕು. ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಅದು 3,200 ರೂಪಾಯಿ ಇದೆ ಈಗ ನಿಲ್ಲಿಸ್ಬಿಟ್ಟಿರೋದ್ರಿಂದ ಅವರಿಗೆ ಮಾರುಕಟ್ಟೆನಲ್ಲಿ 1,600-1,500 ರೂಪಾಯಿ ಸಿಗ್ತಾ ಇದೆ ಅಂತೆ. ಅದರಿಂದ ಇವು ಇದ್ರೆ, ಖರೀದಿ ಕೇಂದ್ರಗಳಿದ್ರೆ, ಸರ್ಕಾರ ಕೊಂಡ್ಕೊಂಡ್ರೆ 500-600 ರೂಪಾಯಿ ಅವ್ರಿಗೆ ಹೆಚ್ಚ ಸಿಗ್ತದೆ. ಅದಕ್ಕೆ ಬಂದು ನೀವು ಅಸೆಂಬ್ಲಿನಲ್ಲಿ ರೈಸ್ ಮಾಡಬೇಕು ಅಂತ ದತ್ತ ಅವರು ಹೇಳಿದ್ದಾರೆ. ಅದು ಹೇಳಿದ್ರೆ ದತ್ತ ನೋಡೋಣ. ದತ್ತ ಅದು ಪಕ್ಷಕ್ಕೆ ಸೇರ್ಕೊಳ್ಳೋದು ಬಿಡೋದು ದತ್ತ ಅವ್ರಿಗೆ ಸೇರಿದ್ದು. ನಾನು ಯಾರಿಗೂ ಕರೆಯಲ್ಲ. ಅವರಾಗಿದ್ದು ನಮ್ಮ ಪಕ್ಷದ ಸಿದ್ಧಾಂತ, ಪಕ್ಷದ ನಾಯಕತ್ವ ಒಪ್ಪಿಕೊಂಡು ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಇದೆ. ನಾವಾಗಿದ್ದು ಯಾರನ್ನು ಕರೆಯಕ್ಕೆ ಹೋಗಲ್ಲ ಪಕ್ಷಕ್ಕೆ. ಅದು ಹೇಳಿದ್ರಪ್ಪ, ಏನ್ ಹೇಳಿದ್ರು ದತ್ತ, ಏನ್ ಹೇಳಿದ್ರು ಸುಮ್ನಿರಿ ಅಂತಂದ್ರು ಅವ್ರಿಗೆ ಅಲ್ವಾ. ಮತ್ತೆ ಇನ್ನೇನಂತ ಹೇಳ್ತಾರೆ ಸೇರ್ಕೊಳ್ಳೋರ್ಗು ಹಂಗೆ ಹೇಳೋದಲ್ಲ. ನೋಡೋಣ ಆಮೇಲೆ.